ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೂಜಾಸ್ ಇನ್ಫೋವೀವ್ ಚಾನೆಲ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಡಿಯಾಸ್ ಲಾಜಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿರುವಂಥ ಅನ್ ಅಕಾಡೆಮಿ ಅವರು ಬೆಸ್ಟ್ ಕೋಚಿಂಗ್ನ ಟಾಪ್ ಎಜುಕೇಟರ್ಸ್ ಕಡೆಯಿಂದ ಪ್ರೊವೈಡ್ ಮಾಡ್ತಿದ್ದಾರೆ ಮತ್ತು ಪ್ರತಿದಿನ ಫ್ರೀ ಕ್ಲಾಸಸ್ ಸಹ ಕಂಡಕ್ಟ್ ಮಾಡ್ತಿದ್ದಾರೆ ಸೊ ಈ ಫ್ರೀ ಕ್ಲಾಸಸ್ನ ಪಡೆಯಲು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅನ್ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಂತರ ಈ ಫ್ರೀ ಕ್ಲಾಸಸ್ನ ಅನ್ಲಾಕ್ ಮಾಡಲು ಪಿ ಐ ವಿ ಟೆನ್ ಅನ್ನೋ ಕೋಡನ್ನ ಯೂಸ್ ಮಾಡಿ ಸೊ ನಿಮಗೆ ಫ್ರೀ ಕ್ಲಾಸಸ್ ಅನ್ನೋದು ಸಿಗುತ್ತೆ ಮತ್ತು ಎಫ್ ಟಿ ಎ ಎಸ್ ಟಿ ಎಕ್ಸಾಮ್ಸ್ ಹತ್ರ ಬರುತ್ತಿರುವಂಥ ಕಾರಣದಿಂದ ಮಾಕ್ ಟೆಸ್ಟ್ನ ಜಾನ್ವರಿ ಒಂಬತ್ತನೇ ತಾರೀಕು ಮತ್ತು ಹದಿನಾರನೇ ತಾರೀಕು ಕಂಡಕ್ಟ್ ಮಾಡ್ತಿದ್ದಾರೆ ಜೊತೆಗೆ ಪಿ ಎಸ್ ಐ ಮತ್ತು ಪಿ ಸಿ ಎಕ್ಸಾಮ್ಸ್ಗೂ ಸಹ ಮಾಕ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಿದ್ದಾರೆ ಇದು ಬಂದ್ಬಿಟ್ಟು ಜಾನ್ವರಿ ಮೂರನೇ ತಾರೀಕು ಹತ್ತನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತ್ನಾಲ್ಕನೇ ತಾರೀಕು ಮತ್ತು ಮೂವತ್ತೊಂದನೇ ತಾರೀಕು ವರೆಗೂ ಕಂಡಕ್ಟ್ ಮಾಡ್ತಿದ್ದಾರೆ ತುಂಬಾ ಆಗಿರುತ್ತೆ ಫ್ರೆಂಡ್ಸ್ ದೆನ್ ಈ ಫ್ರೀ ಕ್ಲಾಸಸ್ ಮತ್ತು ಮಾಕ್ ಟೆಸ್ಟ್ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ರೆ ನೀವು ಮನಿ ಪೇ ಮಾಡಿ ಸಹನೂ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಸೊ ಅಲ್ಲಿ ಕೆ ಎ ಎಸ್ ಪಿ ಎಸ್ ಐ ಪಿ ಸಿ ಎಸ್ ಡಿ ಎಫ್ ಟಿ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಡೀಟೇಲ್ ಆಗಿ ಕೋಚಿಂಗ್ ಕೊಡ್ತಾರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ನೀವು ಹೇಗೆ ಜಾಯ್ನ್ ಆಗಬೇಕಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ಥರ ಸೈಡ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕರ್ನಾಟಕ ಪಿ ಎಸ್ ಸಿ ಆಪ್ಷನ್ ಇರುತ್ತೆ ಸೊ ಅದ್ರ ಮೇಲೆ ಚೂಸ್ ಮಾಡಿ ನಂತರ ಗೆಟ್ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಅಲ್ಲಿ ನಿಮಗೆ ಎಷ್ಟು ತಿಂಗಳು ಕೋಚಿಂಗ್ ಬೇಕೋ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫಾರ್ ಎಕ್ಸಾಂಪಲ್ ಏನಾದರೂ ಸಿಕ್ಸ್ ಮಂತ್ಸ್ ಕೋಚಿಂಗ್ ಬೇಕು ಅಂತ ಹೇಳೋರಿಗೆ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ರುಪೀಸ್ ಆಗಿರುತ್ತೆ ದೆನ್ ನಿಮ್ಗೇನಾದರೂ ಟ್ವೆಲ್ ಮಂತ್ಸ್ ಕೋಚಿಂಗ್ ಬೇಕು ಅಂತ ಹೇಳೋರಿಗೆ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಫೈವ್ ರುಪೀಸ್ ಆಗಿರುತ್ತೆ ನಂತರ ನಿಮ್ಗೇನಾದರೂ ಟ್ವೆಂಟಿ ಫೋರ್ ಮಂತ್ಸ್ ಕೋಚಿಂಗ್ ಬೇಕು ಅಂತ ಹೇಳೋರಿಗೆ ತರ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಏಯ್ಟಿ ರುಪೀಸ್ ಆಗಿರುತ್ತೆ ದೆನ್ ಅಲ್ಲಿ ರೆಫರಲ್ ಕೋಡ್ ಆಪ್ಷನ್ ಅನ್ನೋದು ಇರುತ್ತೆ ಅಲ್ಲಿ ಪಿ ಐ ವಿ ಟೆನ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ನಂತರ ಪೇಮೆಂಟ್ ಮಾಡೋದ್ರಿಂದ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ ಸೊ ಆಸಕ್ತಿ ಇರೋರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಾನು ಈಗ ಈಗೇಳಿರುವಂತಹ ಪ್ರೊಸೀಜರ್ನ ಫಾಲೋ ಆಗಿ ತುಂಬಾ ಯೂಸ್ಫುಲ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಸ್ ಟಿ ಎಫ್ ಟಿ ಎ ಮತ್ತು ಪೊಲೀಸ್ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ತಿರೋ ಫುಲ್ ವಿಡಿಯೋ ನೋಡಿ ತುಂಬಾ ಯೂಸ್ಫುಲ್ ಆಗಿರುತ್ತೆ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮುಂದೆ ಬರುವಂಥ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅವ್ರಿಗೂ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಪ್ಲೀಸ್ ಹೋಗ್ಬಿಟ್ಟು ಜಾಯ್ನ್ ಆಗಿ ಸೊ ದಟ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಎಲ್ಲ ಅಲ್ಲಿ ಇರುತ್ತೆ ಓಕೆ ಫ್ರೆಂಡ್ಸ್ ಈಗ ನೋಡೋಣ ಬನ್ನಿ ಮೊದಲನೇ ಪ್ರಶ್ನೆ ಪ್ರಣವ್ ಜೆರಿ ಚೋಪ್ರಾ ಈ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಆಪ್ಷನ್ ಎ ಬ್ಯಾಡ್ಮಿಂಟನ್ ಆಪ್ಷನ್ ಬಿ ಟೆನ್ನಿಸ್ ಆಪ್ಷನ್ ಸಿ ಕ್ರಿಕೆಟ್ ಆಪ್ಷನ್ ಡಿ ಹಾಕಿ ಸರಿಯಾದ ಉತ್ತರ ಆಪ್ಷನ್ ಎ ಬ್ಯಾಡ್ಮಿಂಟನ್ ಎರಡನೇ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ಸಮಗ್ರ ಅಭಿವೃದ್ಧಿ ಯೋಜನೆಯನ್ನು ಯಾವ ಸಾಲಿನಿಂದ ಜಾರಿಗೊಳಿಸಲಾಗಿದೆ ಆಪ್ಷನ್ ಎ ಆಗಸ್ಟ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಆಪ್ಷನ್ ಬಿ ಅಕ್ಟೋಬರ್ ನೈನ್ಟೀನ್ ಸೆವೆಂಟಿ ಫೈ ಆಪ್ಷನ್ ಸಿ ಜನವರಿ ನೈನ್ಟೀನ್ ಸೆವೆಂಟಿ ತ್ರೀ ಆಪ್ಷನ್ ಡಿ ಅಕ್ಟೋಬರ್ ನೈನ್ಟೀನ್ ಏಯ್ಟಿ ಫೈ ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಟೋಬರ್ ನೈನ್ಟೀನ್ ಸೆವೆಂಟಿ ಫೈ ಮೂರನೇ ಪ್ರಶ್ನೆ ಬೌದ್ಧ ಸಾಹಿತ್ಯ ಈ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಆಪ್ಷನ್ ಎ ಪ್ರಾಕೃತ ಆಪ್ಷನ್ ಬಿ ಪಾಲಿ ಆಪ್ಷನ್ ಸಿ ಸಂಸ್ಕೃತ ಆಪ್ಷನ್ ಡಿ ತಮಿಳು ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಿ ನಾಲ್ಕನೇ ಪ್ರಶ್ನೆ ವಿಶ್ವದ ಅತಿದೊಡ್ಡ ವಿಷಯಧಾರಿತ ಒಳಂಗಾನ ಉದ್ಯಾನ ಈ ಪೈಕಿ ಯಾವ ನಗರದಲ್ಲಿ ತೆರೆಯಲಿದೆ ಆಪ್ಷನ್ ಎ ದುಬಾಯ್ ಆಪ್ಷನ್ ಬಿ ನ್ಯೂಯಾರ್ಕ್ ಆಪ್ಷನ್ ಸಿ ಪ್ಯಾರಿಸ್ ಆಪ್ಷನ್ ಡಿ ಬರ್ಲಿನ್ ಸರಿಯಾದ ಉತ್ತರ ಆಪ್ಷನ್ ಎ ದುಬಾಯ್ ಐದನೇ ಪ್ರಶ್ನೆ ಯಾವ ರಾಜ್ಯದಲ್ಲಿ ನೈವೇಲಿ ಉಷ್ಣ ವಿದ್ಯುತ್ ಸ್ಥಾವರ ಇದೆ ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು ಆರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ತಿದ್ದುಪಡಿಗಳು ದೇಶದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯ ರಕ್ಷಣೆಗಾಗಿ ಪ್ರಜೆಗಳ ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧಗಳನ್ನು ವಿಧಿಸಿತ್ತು ಆಪ್ಷನ್ ಎ ಹದಿನಾಲ್ಕನೇ ತಿದ್ದುಪಡಿ ಆಪ್ಷನ್ ಬಿ ಹದಿನಾರನೇ ತಿದ್ದುಪಡಿ ಆಪ್ಷನ್ ಸಿ ಇಪ್ಪತ್ನಾಲ್ಕನೇ ತಿದ್ದುಪಡಿ ಆಪ್ಷನ್ ಡಿ ಮೂವತ್ತೊಂಬತ್ತನೇ ತಿದ್ದುಪಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನಾರನೇ ತಿದ್ದುಪಡಿ ಏಳನೇ ಪ್ರಶ್ನೆ ಭಾರತದಲ್ಲಿ ಯಾವ ದಿನವನ್ನು ಆರಕ್ಷಕರ ಸ್ಮಾರಕೋತ್ಸವ ದಿನವಾಗಿ ಆಚರಿಸಲಾಗುತ್ತದೆ ಆಪ್ಷನ್ ಎ ಅಕ್ಟೋಬರ್ ಇಪ್ಪತ್ತ್ಮೂರು ಆಪ್ಷನ್ ಬಿ ಅಕ್ಟೋಬರ್ ಇಪ್ಪತ್ತೈದು ಆಪ್ಷನ್ ಸಿ ಅಕ್ಟೋಬರ್ ಇಪ್ಪತ್ತೊಂದು ಆಪ್ಷನ್ ಡಿ ಅಕ್ಟೋಬರ್ ಹನ್ನೊಂದು ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಟೋಬರ್ ಇಪ್ಪತ್ತೊಂದು ಎಂಟನೇ ಪ್ರಶ್ನೆ ಬಾತುಕಮ್ಮ ಉತ್ಸವವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ತೆಲಂಗಾಣ ಆಪ್ಷನ್ ಸಿ ಜಾರ್ಖಂಡ್ ಆಪ್ಷನ್ ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಬಿ ತೆಲಂಗಾಣ ಒಂಬತ್ತನೇ ಪ್ರಶ್ನೆ ಭಾರತೀಯ ವಾಯುದಳ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಅಕ್ಟೋಬರ್ ಒಂಬತ್ತು ಆಪ್ಷನ್ ಬಿ ಅಕ್ಟೋಬರ್ ಏಳು ಆಪ್ಷನ್ ಸಿ ಅಕ್ಟೋಬರ್ ಎಂಟು ಆಪ್ಷನ್ ಡಿ ಅಕ್ಟೋಬರ್ ಹತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಟೋಬರ್ ಎಂಟು ಹತ್ತನೇ ಪ್ರಶ್ನೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ಜಂಟಿ ಅಧಿವೇಶನವನ್ನು ಯಾರು ಏರ್ಪಡಿಸುವರು ಆಪ್ಷನ್ ಎ ಸಭಾಧ್ಯಕ್ಷರು ಆಪ್ಷನ್ ಬಿ ರಾಜ್ಯಸಭೆಯ ಅಧ್ಯಕ್ಷರು ಆಪ್ಷನ್ ಸಿ ಅಧ್ಯಕ್ಷರು ಆಪ್ಷನ್ ಡಿ ಸಂಸದೀಯ ವ್ಯವಹಾರಗಳ ಸಚಿವರು ಸರಿಯಾದ ಉತ್ತರ ಆಪ್ಷನ್ ಸಿ ಅಧ್ಯಕ್ಷರು ಹನ್ನೊಂದನೇ ಪ್ರಶ್ನೆ ರಾಜ್ಯಸಭೆಯ ಸದಸ್ಯರುಗಳು ಆಯ್ಕೆಯಾಗುವುದು ಆಪ್ಷನ್ ಎ ಮೂರು ವರ್ಷಗಳ ಅವಧಿಗೆ ಆಪ್ಷನ್ ಬಿ ಆರು ವರ್ಷಗಳ ಅವಧಿಗೆ ಆಪ್ಷನ್ ಸಿ ಐದು ವರ್ಷಗಳ ಅವಧಿಗೆ ಆಪ್ಷನ್ ಡಿ ನಾಲ್ಕು ವರ್ಷಗಳ ಅವಧಿಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರು ವರ್ಷಗಳ ಅವಧಿಗೆ ಹನ್ನೆರಡನೇ ಪ್ರಶ್ನೆ ಎರಡನೇ ಪಂಚವಾರ್ಷಿಕ ಯೋಜನೆಯ ನಿಜವಾದ ರುವಾರಿ ಯಾರು ಆಪ್ಷನ್ ಎ ಡಾಕ್ಟರ್ ಮಾಂಟೆಕ್ ಸಿಂಗ್ ಅಹುಲ್ವಾಲಿಯಾ ಆಪ್ಷನ್ ಬಿ ತೆಂಡೂಲ್ಕರ್ ಆಪ್ಷನ್ ಸಿ ವಿ ಕೆ ಆರ್ ವಿ ರಾವ್ ಆಪ್ಷನ್ ಡಿ ಪಿ ಸಿ ಮಹಲಾನೋಬೀಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಪಿಸಿ ಮಹಲಾನೋಬೇಸ್ ಹದಿಮೂರನೇ ಪ್ರಶ್ನೆ ಕೂಲಿ ಸಿದ್ಧಾಂತವನ್ನು ಯಾರು ಪರಿಚಯಿಸಿದರು ಆಪ್ಷನ್ ಎ ಎಸಿಪಿಗು ಆಪ್ಷನ್ ಬಿ ಜೆಬಿಸೆ ಆಪ್ಷನ್ ಸಿ ಡೇವಿಡ್ ರಿಕಾರ್ಡೋ ಆಪ್ಷನ್ ಡಿ ಆಡಮ್ ಸ್ಮಿತ್ ಸರಿಯಾದ ಉತ್ತರ ಆಪ್ಷನ್ ಎ ಎ ಸಿ ಪಿಗು ಹದಿನಾಲ್ಕನೇ ಪ್ರಶ್ನೆ ಉದ್ಯೋಗ ಸಾರ್ವತ್ರಿಕ ಸಿದ್ಧಾಂತವನ್ನು ಬರೆದವರು ಆಪ್ಷನ್ ಎ ಡೇವಿಡ್ ರೆಕಾರ್ಡ್ ಆಪ್ಷನ್ ಬಿ ಜೆ ಎಮ್ ಕೆನ್ಸ್ ಆಪ್ಷನ್ ಸಿ ಸಾಮುಯೆಲ್ಸನ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಜೆ ಎಂ ಕೆನ್ಸ್ ಹದಿನೈದನೇ ಪ್ರಶ್ನೆ ಭಾರತದ ಯಾವ ರಾಜ್ಯ ಶ್ರೀಮಂತ ರಾಜ್ಯವಾಗಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಉತ್ತರ ಪ್ರದೇಶ ಆಪ್ಷನ್ ಡಿ ದೆಹಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ ಹದಿನಾರನೇ ಪ್ರಶ್ನೆ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಹಸಿರು ಕ್ರಾಂತಿಯನ್ನು ಆರಂಭಿಸಲಾಗಿದೆ ಆಪ್ಷನ್ ಎ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಆಪ್ಷನ್ ಬಿ ಐದನೇ ಪಂಚವಾರ್ಷಿಕ ಯೋಜನೆ ಆಪ್ಷನ್ ಸಿ ಎರಡನೇ ಪಂಚವಾರ್ಷಿಕ ಯೋಜನೆ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಹದಿನೇಳನೇ ಪ್ರಶ್ನೆ ಕರ್ನಾಟಕದಲ್ಲಿ ಅಲಮಟ್ಟಿ ಅಣೆಕಟ್ಟು ಎಲ್ಲಿದೆ ಆಪ್ಷನ್ ಎ ಬಿಜಾಪುರ ಆಪ್ಷನ್ ಬಿ ಬಾಗಲಕೋಟೆ ಆಪ್ಷನ್ ಸಿ ರಾಯಚೂರು ಆಪ್ಷನ್ ಡಿ ಮೈಸೂರು ಸರಿಯಾದ ಉತ್ತರ ಆಪ್ಷನ್ ಬಿ ಬಾಗಲಕೋಟೆ ಹದಿನೆಂಟನೇ ಪ್ರಶ್ನೆ ಭಾರತದಲ್ಲಿ ಸಹಕಾರಿ ಚಳುವಳಿ ಆರಂಭವಾಗಿದ್ದು ಆಪ್ಷನ್ ಎ ನೈನ್ಟೀನ್ ನಾಟ್ ಫೋರ್ ಆಪ್ಷನ್ ಬಿ ನೈನ್ಟೀನ್ ನಾಟ್ ಫೈವ್ ಆಪ್ಷನ್ ಸಿ ನೈನ್ಟೀನ್ ನಾಟ್ ಟೂ ಆಪ್ಷನ್ ಡಿ ನೈನ್ಟೀನ್ ನಾಟ್ ತ್ರೀ ಸರಿಯಾದ ಉತ್ತರ ಆಪ್ಷನ್ ಎ ನೈನ್ಟೀನ್ ನಾಟ್ ಫೋರ್ ಹತ್ತೊಂಬತ್ತನೇ ಪ್ರಶ್ನೆ ಭಾರತದಲ್ಲಿ ವಾಣಿಜ್ಯ ರಾಷ್ಟ್ರೀಕರಣ ಆದದ್ದು ಆಪ್ಷನ್ ಎ ನೈನ್ಟೀನ್ ಜುಲೈ ನೈನ್ಟೀನ್ ಸಿಕ್ಸ್ಟಿ ನೈನ್ ಆಪ್ಷನ್ ಬಿ ಟ್ವೆಂಟಿ ಏಯ್ಟ್ ಜುಲೈ ನೈನ್ಟೀನ್ ಸಿಕ್ಸ್ಟಿ ನೈನ್ ಆಪ್ಷನ್ ಸಿ ಟೆಂತ್ ಜುಲೈ ನೈನ್ಟೀನ್ ಸಿಕ್ಸ್ಟಿ ನೈನ್ ಆಪ್ಷನ್ ಡಿ ಫಸ್ಟ್ ಜುಲೈ ನೈನ್ಟೀನ್ ಸಿಕ್ಸ್ಟಿ ನೈನ್ ಸರಿಯಾದ ಉತ್ತರ ಆಪ್ಷನ್ ಎ ನೈನ್ಟೀನ್ತ್ ಜುಲೈ ನೈನ್ಟೀನ್ ಸಿಕ್ಸ್ಟಿ ನೈನ್ ಇಪ್ಪತ್ತನೇ ಪ್ರಶ್ನೆ ರಫ್ತು ಮತ್ತು ಆಮದು ಬ್ಯಾಂಕು ಭಾರತದಲ್ಲಿ ಸ್ಥಾಪನೆಯಾಗಿದ್ದು ಆಪ್ಷನ್ ಎ ಜನವರಿ ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡು ಆಪ್ಷನ್ ಬಿ ಜನವರಿ ಹತ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ಆಪ್ಷನ್ ಸಿ ಜನವರಿ ಐದು ಸಾವಿರದ ಒಂಬೈನೂರ ಎಂಬತ್ತೆರಡು ಆಪ್ಷನ್ ಡಿ ಜನವರಿ ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೆರಡು ಸರಿಯಾದ ಉತ್ತರ ಆಪ್ಷನ್ ಎ ಜನವರಿ ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗ ಆಗಿರುತ್ತೆ ಅಂತ ತಿಳ್ಕೊತೀನಿ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿದೀರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್